Tondari, Tondari. ಚಿರು ಫೋಟೋ ಇತ್ತು, ಎಲ್ಲದು? ಅಮ್ಮ, ಚಿರು ಫೋಟೋನ ನಾನೇ ತೆಗ್ದಿಟ್ಬಿಟ್ಟೆ. ತೆಗ್ದಿಟ್ಬಿಟ್ಟಿಯಾ? ಹೌದು. ಯಾಕೆ? ಅಣ್ಣನ್ ಮದ್ವೆ ಬೇರೆ ಫಿಕ್ಸ್ ಆಗ್ತಿದೆ. ಎಲ್ಲರೂ ಸಂತೋಷವಾಗಿ ಮದ್ವೆ ಕೆಲಸದಲ್ಲಿ ಓಡಾಡ್ಕೊಂಡಿರೋ ಟೈಮಲ್ಲಿ ಮನ್ಸಿಗೆ ನೋವು ಕೊಡೋ ಯಾವ ವಸ್ತುನು ಕಣ್ಮುಂದೆ ಇರಬಾರ್ದು ಅಂತ ಅನ್ನಿಸ್ತು ಅಮ್ಮ, ಅದಕ್ಕೆ ತೆಗ್ದಿಟ್ಬಿಟ್ಟೆ. ಶುಭ ಕಾರ್ಯ ನಡೆಯೋ ಟೈಮಲ್ಲಿ ನೀವು ಅವನು ಯಾವ ಫೋಟೋನು ನೋಡಿದ್ರು ಮತ್ತೆ ಹಳೆ ನೆನಪಿಗೆ ಜಾರ್ತೀರಾ. ಆ ಮದ್ವೆಲಿ ನಡೆದ ದುರ್ಘಟನೆ ನೆನೆಸ್ಕೊಂಡು ಕಣ್ಣೀರ್ ಹಾಕೋದು ಬೇಡ ಅಂತಮ್ಮ. ಅದಕ್ಕೆ ನಿಮ್ಮ ಅಣ್ಣನ ಫೋಟೋನೇ ಕಣ್ಣಿಗೆ ಕಾಣಿಸದೆ ಇರೋ ತರ ತೆಗ್ದಿಟ್ಬಿಟ್ಟಿಯಾ? ನೋವು ಕೊಡೋ ವಸ್ತುಗಳನ್ನ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ಸಂತೋಷದ ಕ್ಷಣಗಳು ನೋವಿನ ಕ್ಷಣಗಳಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಅಂತ ಅನ್ನಿಸ್ತು ಅಮ್ಮ. ಹಾಗಾದ್ರೆ ನಮ್ಮ ಅಪ್ಪನ ಫೋಟೋನು ತೆಗೆದು ಹಾಕ್ಬಿಡ್ತೀಯಾ? ನಮ್ಮ ಅಪ್ಪನೂ ಈಗ ಬದುಕಿಲ್ವಲ್ಲ, ಅವ್ರ ಫೋಟೋ ನೋಡಿದ್ರು ನನಗೆ ತುಂಬ ದುಃಖ ಆಗುತ್ತೆ. ಅದನ್ನ ಯಾಕೆ ಅಲ್ಲೇ ಬಿಟ್ಟಿದೀಯಾ? ಅದನ್ನು ತೆಗೆದು ಅಟ್ಟದ ಮೇಲೆ ಹಾಕ್ಬಿಡು ಮತ್ತೆ. ಹಾಗಲ್ಲಪ್ಪ, ಆ ಫೋಟೋಗೂ ಈ ಫೋಟೋಗೂ ತುಂಬಾ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನೇ ಇದ್ರು ಜೀವನ ಬರೀ ಸಂತೋಷ ಅಲ್ಲ ಅನ್ನೋದನ್ನ ನೀನು ಮರೀತಾ ಇದೀಯಾ ಪುಟ್ಟ? ಜೀವನ ಅಂದ್ರೆ ಸಂತೋಷ, ದುಃಖ, ನೋವು, ನಲಿವು, ಸರಸ, ವಿರಸ, ಪ್ರೀತಿ, ಕೋಪ, ಇದೆಲ್ಲನೂ ಸಮವಾಗಿ ಬೆರೆಸದ ಒಂದು ಪಾಕ ನಮ್ಮ. ಅದರಲ್ಲಿ ಯಾವುದೇ ಒಂದು ಕಡಿಮೆ ಆದರೂ ರುಚಿನೇ ಕೆಟ್ಟು ಹೋಗ್ಬಿಡುತ್ತೆ. ಜೀವನದಲ್ಲಿ ಹಾಗಾಗಬಾರದು ಅಂದ್ರೆ ಪ್ರತಿಯೊಂದು ಭಾವನೂ